ಎಷ್ಟು ತಿಂಗಳಿಂದ ಈ ಸಮಸ್ಯೆ? ಈಗ ಒಂದು 5 ತಿಂಗಳಿಂದ ಈ ತರ ಆಗ್ತಾ ಇತ್ತು. ನೇರವ ನಗರದಾಗ ತಗೊಂಡದ್ ನಾನು. 5 ತಿಂಗಳಿಂದ ಈ ತರ ಆಗ್ತಾ ಇತ್ತು. ಅದು ಇದು ಅನ್ನ ಒಂದ್ ಸ್ವಲ್ಪ ಹೊತ್ತು ಬಿಟ್ಟ ತಕ್ಷಣ ಹಂಗೆ ಮೆತ್ತಗ ಹಾಕುತ್ತೆ, ಬಿಸಿ ಇದ್ದಾಗ ಒಂದ್ ಸ್ವಲ್ಪ ಚೆನ್ನಾಗಿರುತ್ತೆ, ಕೆಳಗೆ ಇಳಿಸಿದಾಗ ಮೆತ್ತಗ ಹಾಕುತ್ತೆ, ಊಟ ಮಾಡಕ್ಕೆ ಬರಲ್ಲ. ಅದು ಅದು ಊಟ ಮಾಡಕ್ ಇಷ್ಟ ಬರಲ್ಲ. ಏನ್ ನಾವು ಅಂಗಡಿ ಹಾಕಿ ತಂದು ಊಟ ಮಾಡ್ತೀವಿ, ಅದ್ರ ತರಬೇಕು ತರಬೇಕು ತಂದು ಇಟ್ಕೊಂಡ್ ಇರ್ತೀವಿ. ಈಗ ಅನ್ವರ್ಲಿ ಮತ್ತೆ ಏನ್ ಮಾಡಕ್ಕೂ, ಹಿಂಗೆ ದುಡ್ಡು ಕೊಟ್ಟು ಚಿಲ್ಲರ ಕೊಟ್ಟು ತಂದು ಇಟ್ಕೊಂಡು ಉಂಟೀವಿ. ನಾವು ರಾಜ್ಯ ಸರ್ಕಾರದವರು ಅಕ್ಕಿ ಕೊಡ್ತಾ ಇದೀವಿ, ಅಕ್ಕಿ ಕೊಡ್ತಾ ಇದೀವಿ ಅಂತಾರೆ. ನೋಡಿದ್ರೆ ಈ ರೀತಿ ಏನ್ ಹೇಳಕ್ ಇಷ್ಟಪಡ್ತೀವಿ? ಅದೇ ಏನು ತಿನ್ ಸಾಯ್ಬೇಕಷ್ಟೇ ನಾವು ಅವ್ರು ಕೊಟ್ರು ಅವ್ನ. ಬಡವ್ರಿಗೆ ನಮಗೆ ಪರಿಸ್ಥಿತಿ ಇಲ್ಲ, ಅವ್ರಿಗೆ ನಿರ್ವೆ ಇಲ್ಲ. ಯಾವ್ದೋ ಒಟ್ಟಿಗೆ ತಂದು ಹಾಕಿರು, ತಿಂತೀವಿ, ತಗೊಂತೀವಿ, ಹೋಗ್ತೀವಿ. ಸೊತ್ತಾಗ ಇನ್ನೇನು ಎಳ್ದು ಹಾಕ್ತಾರೆ. ಇಷ್ಟು ಬಿಟ್ಟ ಮೇಲೆ ಇನ್ನೇನಾಯ್ತು ನಮ್ದು? ಬಡವ್ರಿಗೆ ಏನು ಸಲಕಣೆ ಮಾಡ್ತಾರೆ ಅವ್ರು? ಯಾರು ಏನು ಮಾಡಲ್ಲ. ಏನು ಅವ್ರಿಗೂ ಎಲೆಕ್ಷನಿನ ಟೈಮ್ ಬಂದಾಗ ಮಾತ್ರ ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂತ ಎಲ್ಲರೂ ಕೊಟ್ಟು ಹೇಳ್ಕೊಂತಾರೆ, ಬಂದು ಹೋಗ್ತಾರೆ. ಯಾತದು ಇಲ್ಲ ಅವ್ರು, ಅಷ್ಟು ಬಿಟ್ಮೇಲೆ ಇನ್ನೇನಿಲ್ಲ ಅವ್ರ ಹತ್ರ. ಎಷ್ಟು ತಿಂಗಳಿಂದ ಈ ಸಮಸ್ಯೆ? ಈಗ ಒಂದು 5 ತಿಂಗಳಿಂದ ಈ ತರ ಆಗ್ತಾ ಇತ್ತು. ನೇರವ ನಗರದಾಗ ತಗೊಂಡದ್ ನಾನು. 5 ತಿಂಗಳಿಂದ ಈ ತರ ಆಗ್ತಾ ಇತ್ತು. ಅದು ಇದು ಅನ್ನ ಒಂದ್ ಸ್ವಲ್ಪ ಹೊತ್ತು ಬಿಟ್ಟ ತಕ್ಷಣ ಹಂಗೆ ಮೆತ್ತಗ ಹಾಕುತ್ತೆ, ಬಿಸಿ ಇದ್ದಾಗ ಒಂದ್ ಸ್ವಲ್ಪ ಚೆನ್ನಾಗಿರುತ್ತೆ, ಕೆಳಗೆ ಇಳಿಸಿದಾಗ ಮೆತ್ತಗ ಹಾಕುತ್ತೆ, ಊಟ ಮಾಡಕ್ಕೆ ಬರಲ್ಲ. ಅದು ಅದು ಊಟ ಮಾಡಕ್ ಇಷ್ಟ ಬರಲ್ಲ. ಏನ್ ನಾವು ಅಂಗಡಿ ಹಾಕಿ ತಂದು ಊಟ ಮಾಡ್ತೀವಿ, ಅದ್ರ ತರಬೇಕು ತರಬೇಕು ತಂದು ಇಟ್ಕೊಂಡ್ ಇರ್ತೀವಿ. ಈಗ ಅನ್ವರ್ಲಿ ಮತ್ತೆ ಏನ್ ಮಾಡಕ್ಕೂ, ಹಿಂಗೆ ದುಡ್ಡು ಕೊಟ್ಟು ಚಿಲ್ಲರ ಕೊಟ್ಟು ತಂದು ಇಟ್ಕೊಂಡು ಉಂಟೀವಿ. ರಾಜ್ಯ ಸರ್ಕಾರದವರು ಅಕ್ಕಿ ಕೊಡ್ತಾ ಇದೀವಿ, ಅಕ್ಕಿ ಕೊಡ್ತಾ ಇದೀವಿ ಅಂತಾರೆ. ನೋಡಿದ್ರೆ ಈ ರೀತಿ ಏನ್ ಹೇಳಕ್ ಇಷ್ಟಪಡ್ತೀವಿ? ಅದೇ ಏನು ತಿನ್ ಸಾಯ್ಬೇಕಷ್ಟೇ ನಾವು ಅವ್ರು ಕೊಟ್ರು ಅವ್ನ. ಬಡವ್ರಿಗೆ ನಮಗೆ ಪರಿಸ್ಥಿತಿ ಇಲ್ಲ, ಅವ್ರಿಗೆ ನಿರ್ವೆ ಇಲ್ಲ. ಯಾವ್ದೋ ಒಟ್ಟಿಗೆ ತಂದು ಹಾಕಿರು, ತಿಂತೀವಿ, ತಗೊಂತೀವಿ, ಹೋಗ್ತೀವಿ. ಸೊತ್ತಾಗ ಇನ್ನೇನು ಎಳ್ದು ಹಾಕ್ತಾರೆ. ಇಷ್ಟು ಬಿಟ್ಟ ಮೇಲೆ ಇನ್ನೇನಾಯ್ತು ನಮ್ದು? ಬಡವ್ರಿಗೆ ಏನು ಸಲಕಣೆ ಮಾಡ್ತಾರೆ ಅವ್ರು? ಯಾರು ಏನು ಮಾಡಲ್ಲ. ಏನು ಅವ್ರಿಗೂ ಎಲೆಕ್ಷನಿನ ಟೈಮ್ ಬಂದಾಗ ಮಾತ್ರ ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂತ ಎಲ್ಲರೂ ಕೊಟ್ಟು ಹೇಳ್ಕೊಂತಾರೆ, ಬಂದು ಹೋಗ್ತಾರೆ. ಯಾತದು ಇಲ್ಲ ಅವ್ರು, ಅಷ್ಟು ಬಿಟ್ಟ ಮೇಲೆ ಇನ್ನೇನಿಲ್ಲ ಅವ್ರ ಹತ್ರ. ಎಷ್ಟು ತಿಂಗಳಿಂದ ಈ ಸಮಸ್ಯೆ? ಈಗ ಒಂದು 5 ತಿಂಗಳಿಂದ ಈ ತರ ಆಗ್ತಾ ಇತ್ತು. ನೇರವ ನಗರದಾಗ ತಗೊಂಡದ್ ನಾನು. 5 ತಿಂಗಳಿಂದ ಈ ತರ ಆಗ್ತಾ ಇತ್ತು. ಅದು ಇದು ಅನ್ನ ಒಂದ್ ಸ್ವಲ್ಪ ಹೊತ್ತು ಬಿಟ್ಟ ತಕ್ಷಣ ಹಂಗೆ ಮೆತ್ತಗ ಹಾಕುತ್ತೆ, ಬಿಸಿ ಇದ್ದಾಗ ಒಂದ್ ಸ್ವಲ್ಪ ಚೆನ್ನಾಗಿರುತ್ತೆ, ಕೆಳಗೆ ಇಳಿಸಿದಾಗ ಮೆತ್ತಗ ಹಾಕುತ್ತೆ, ಊಟ ಮಾಡಕ್ಕೆ ಬರಲ್ಲ. ಅದು ಅದು ಊಟ ಮಾಡಕ್ ಇಷ್ಟ ಬರಲ್ಲ. ಏನ್ ನಾವು ಅಂಗಡಿ ಹಾಕಿ ತಂದು ಊಟ ಮಾಡ್ತೀವಿ, ಅದ್ರ ತರಬೇಕು ತರಬೇಕು ತಂದು ಇಟ್ಕೊಂಡ್ ಇರ್ತೀವಿ. ಈಗ ಅನ್ವರ್ಲಿ ಮತ್ತೆ ಏನ್ ಮಾಡಕ್ಕೂ, ಹಿಂಗೆ ದುಡ್ಡು ಕೊಟ್ಟು ಚಿಲ್ಲರ ಕೊಟ್ಟು ತಂದು ಇಟ್ಕೊಂಡು ಉಂಟೀವಿ. ರಾಜ್ಯ ಸರ್ಕಾರದವರು ಅಕ್ಕಿ ಕೊಡ್ತಾ ಇದೀವಿ, ಅಕ್ಕಿ ಕೊಡ್ತಾ ಇದೀವಿ ಅಂತಾರೆ. ನೋಡಿದ್ರೆ ಈ ರೀತಿ ಏನ್ ಹೇಳಕ್ ಇಷ್ಟಪಡ್ತೀವಿ? ಅದೇ ಏನು ತಿನ್ ಸಾಯ್ಬೇಕಷ್ಟೇ ನಾವು ಅವ್ರು ಕೊಟ್ರು ಅವ್ನ. ಬಡವ್ರಿಗೆ ನಮಗೆ ಪರಿಸ್ಥಿತಿ ಇಲ್ಲ, ಅವ್ರಿಗೆ ನಿರ್ವೆ ಇಲ್ಲ. ಯಾವ್ದೋ ಒಟ್ಟಿಗೆ ತಂದು ಹಾಕಿರು, ತಿಂತೀವಿ, ತಗೊಂತೀವಿ, ಹೋಗ್ತೀವಿ. ಸೊತ್ತಾಗ ಇನ್ನೇನು ಎಳ್ದು ಹಾಕ್ತಾರೆ. ಇಷ್ಟು ಬಿಟ್ಟ ಮೇಲೆ ಇನ್ನೇನಾಯ್ತು ನಮ್ದು? ಬಡವ್ರಿಗೆ ಏನು ಸಲಕಣೆ ಮಾಡ್ತಾರೆ ಅವ್ರು? ಯಾರು ಏನು ಮಾಡಲ್ಲ. ಏನು ಅವ್ರಿಗೂ ಎಲೆಕ್ಷನಿನ ಟೈಮ್ ಬಂದಾಗ ಮಾತ್ರ ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂತ ಎಲ್ಲರೂ ಕೊಟ್ಟು ಹೇಳ್ಕೊಂತಾರೆ, ಬಂದು ಹೋಗ್ತಾರೆ. ಯಾತದು ಇಲ್ಲ ಅವ್ರು, ಅಷ್ಟು ಬಿಟ್ಟ ಮೇಲೆ ಇನ್ನೇನಿಲ್ಲ ಅವ್ರ ಹತ್ರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.